ಅಷ್ಟೇನೋ ಮಕ್ಕಳನ್ನ ಲಾಸ್ಟ್ ನೋಡಿದ್ದು. ಅದಾದಮೇಲೆ ಮಕ್ಕಳು ವಾಪಸ್ ಬಂದಿಲ್ಲ. ನಮಗೆಲ್ಲರಿಗೂ ತುಂಬ ಭಯ ಆಗಿದೆ. ಒಂದೇ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಮಕ್ಕಳು ತುಂಬ ಕ್ಲೋಸ್ ಆಗಿದ್ದಾರೆ ಎಲ್ಲರೂ. ಒಂದೇ ವಿನಂತಿ ಏನಂದರೆ, ಜನರು ಯಾರಾದರೂ ನೋಡಿದ್ರೆ ದಯವಿಟ್ಟು ತಕ್ಷಣಕ್ಕೆ ನಮ್ಮ ಸೋಜನಹಳ್ಳಿ ಸ್ಟೇಷನ್ಗೆ ತಿಳಿಸ್ರಿ, ಇಲ್ಲ ಅಂತಂದರೆ ಟಿ ವಿ 9ಗೂ ಹೇಳ್ರಿ. ನಮಗೆ ಹೇಗೋ ಒಂದು ನಮಗೆ ಇನ್ಫಾರ್ಮೇಷನ್ ಕೊಡಿ. ನನ್ನ ಫೋನ್ ನಂಬರ್ ಕೊಡ್ತೀನಿ ಬೇಕಾದ್ರೆ, ನನ್ನ ಫೋನ್ ನಂಬರ್ಗೆ ಕಾಲ್ ಮಾಡಿ. ಮಕ್ಕಳಿಗೆ ನನ್ನ ಫೋನ್ ನಂಬರ್, ಎಲ್ರಿಗೂ ನನ್ನ ಫೋನ್ ನಂಬರ್ ಗೊತ್ತಿದೆ. ನಾನು ಹುಡುಗಿಯವ್ರ ಅಣ್ಣ, ಕಳೆದೋಗಿರೋ ಹುಡುಗಿಯ ಒಬ್ಬಳ ಅಣ್ಣ ನಾನು, ದೀಪಕ್ ಅಂತ. ದಯವಿಟ್ಟು ನಿಮ್ಗೆ ಯಾರಿಗೆ ಎಲ್ಲೇ ಏನೇ ಇನ್ಫಾರ್ಮೇಷನ್ ಸಿಕ್ಕಿದ್ರು, ವರ್ಷಿಣಿಯವ್ರ ಅಣ್ಣ, ಅಮೃತ ವರ್ಷಿಣಿಯವ್ರ ಅಣ್ಣ ನಾನು. ನಿಮ್ಮಲ್ಲಿ ಪಬ್ಲಿಕಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವು ಯಾರು ಎಲ್ಲಿ ಹೇಗಾದರೂ ನೋಟಿಸ್ ಮಾಡಿದರೆ, ಏನು ಇನ್ಫಾರ್ಮೇಷನ್ ಇದ್ರೂ ಸಣ್ಣದಾದರೂ ಪರವಾಗಿಲ್ಲ, ದಯವಿಟ್ಟು ಅದನ್ನು ಸ್ಟೇಷನ್ಗೆ ತಿಳಿಸಿ, ಸೋಲ್ದನಹಳ್ಳಿ ಸ್ಟೇಷನ್ಗೆ ತಿಳಿಸಿ, ಇಲ್ಲ ಅಂದರೆ ನಮ್ಮ ಮೀಡಿಯಾ ಫ್ರೆಂಡ್ಸಿಗೆ ತಿಳಿಸಿ, ಅವ್ರು ಸಹಾಯ ಮಾಡ್ತಾರೆ ನಮಗೆ. ನಾವು ಮೊದಲು ಶುರು ಮಾಡಿದ್ದು ಇಲ್ಲಿ ಲೋಕಲ್ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಎಲ್ಲ ಕ್ಯಾಮ್ರಾ ಶುರು ಮಾಡಿದ್ರು. ಎರಡು ತಂಡ ರಚಿಸಿದ್ರು ಸರ್. ಒಂದು ತಂಡ ನಾವು ಯಶವಂತಪುರ ಸ್ಟೇಷನಿಗೆ ಹೋಗಿ ಚೆಕ್ ಮಾಡಿದ್ವಿ, ಇನ್ನೊಂದು ತಂಡ ಇಲ್ಲಿ ಲೋಕಲ್ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಎಲ್ಲ ಎಲ್ಲೆಲ್ಲೇನಿದೆ ಅದೆಲ್ಲ ಚೆಕ್ ಮಾಡಿದ್ರು. ಮತ್ತು ಲೋಕಲ್ ಬಸ್ ಸ್ಟೇಷನ್ಸು, ಟ್ರೈನ್ ಸ್ಟೇಷನ್ಸು ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆ ನಿಯರ್ ಬೈ ವೆಸಿನಿಟಿ, ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿಕೊಂಡು ಬಂದ್ವಿ ನಾವು. ಇವಾಗ ಇಡೀ ರಾತ್ರಿ ಕಾರ್ಯಾಚರಣೆ ನಡೆಸಿದೆ ಸರ್. ರಾತ್ರಿ 2 ಗಂಟೆವರೆಗೂ ಡಿ ಸಿ ಪಿ ಮೀನಾ ಅವರು ನಮ್ಮ ಜೊತೆನೇ ಇದ್ದರು. ವರ್ಧನ್ ಸರ್ ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿದ್ದಾರೆ. ಇವರು ವರ್ಧನ್ ನಮ್ಮ ಲೋಕಲ್ ಸೋಜನಹಳ್ಳಿ ಇನ್ಸ್ಪೆಕ್ಟರು. ಎಲ್ಲರೂ ತುಂಬಾ ಕೋಆಪರೇಟಿವ್ ಆಗಿದ್ದಾರೆ. ನೀವು ಮೀಡಿಯಾ ಅವ್ರು ಕೂಡ ಹಾಗೆ ಇದ್ದೀರಾ, ಸಹಾಯ ಮಾಡ್ತಿದ್ದೀರಾ, ಹೀಗೆ ಸಹಾಯ ಮಾಡಿ. ಮಕ್ಕಳಿಗೆ ವಿನಂತಿ, ಮಕ್ಕಳೇ ನೀವು ಇದನ್ನು ನೋಡಿದ್ರೆ ನಾವ್ಯಾರು ನಿಮ್ಮನ್ನ ಬೈಯಲ್ಲ, ದಯವಿಟ್ಟು ಬನ್ನಿ ಮನೆಗೆ ಅಷ್ಟೇ. ಕೊನೆ ಸತಿ ನಾವು ನೋಡಿದ್ದು ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗಿದ್ದು ನಾವು ಲಾಸ್ಟ್ ನೋಡಿದ್ದು. ಅದು ಬಿಟ್ಟರೆ ಯಶವಂತಪುರ ಸ್ಟೇಷನಲ್ಲಿ ನಮಗೇನು ಕಾಣಿಸ್ಲಿಲ್ಲ ನಾವು ನೋಡಿದ್ದು ರೆಕಾರ್ಡೆಡ್ ಸೆಷನಲ್ಲಿ. ಫರ್ದರ್ ಅನಾಲಿಸಿಸ್ಗೆ ಅಂತ ಪೊಲೀಸ್ನವ್ರು